हाय फ्रेंड्स एल्लरिगू नमस्कार वेलकम बैक टू माय यूट्यूब चैनल बनी इवत्तिना वीडियो ना स्टार्ट माडोणा सायंकाल टाइम अल्ली वीडियो ना रेकॉर्ड माड्ता इदीनि संजे चळिगाल टाइम ऐनादरू स्नैक्स तिन्नबेकंत अनिस्ता इरुत्ते हागागि इवत्तु नावु नम्म उत्तर कर्नाटकद स्पेशल गिर्मिट ना रेसिपी निम्म जोते शेर माड्ता इदीनि गिर्मिट याव तर माडोदंत नोडोण बन्नी अदक्के एनेल्ल तरकारी बेकंत आल्रेडी तोर्सिदीनि ईग बनी इदन्न याव तर माडोदंत नोडोण मोदलिगे इल्ली ओंदु पात्रेन तगोंडिदीनि पात्रे बिसियाद नंतर इदक्के 2 स्पून अट्टु एण्णेन हाकोता इदीनि एण्णे स्वल्प जास्ति हाकोबेकागुत्ते एण्णे बिसियाद नंतर इदक्के नानु शेंगान हाकोता इदीनि कडले बीजान हाकोता इदीनि ओंदु हिडियष्टु हाकोंडिदीनि इदन्न ईग एण्णेयल्लि चेन्नागि हुर्कोबेकागुत्ते तिन्नुवाग एण्णेयल्लि फ्राई माडिद्रे तिन्नुवाग तुंबाने क्रिस्पियागि बरुत्ते हागागि मोदलिगे इल्लि नानु शेंगान हुर्कोता इदीनि ಇದೆ ಎಣ್ಣೆಯಲ್ಲಿ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹುರ್ಕೊಂಡು ಇದನ್ನ ತೆಗೆದು ಇಟ್ಕೊಂಡಿದ್ದೀನಿ ಶೇಂಗಾನ ಹುರ್ಕೊಂಡು ಸೆಪರೇಟ್ ಆಗಿ ತೆಗೆದು ಇಡ್ತಾ ಇದೀನಿ ಇದು ತಿನ್ನುವಾಗ ಕ್ರಿಸ್ಪಿ ಆಗಿರುತ್ತೆ ಇದಾದ ನಂತರ ಅದೇ ಪಾತ್ರೆಯಲ್ಲಿ ನಾನು ಎಣ್ಣೆ ಆಲ್ರೆಡಿ ಹಾಕೊಂಡಿದ್ದೆ ಅದಕ್ಕೆ ಈಗ ನಾನು 2 ಈರುಳ್ಳಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಹಾಕೋತಾ ಇದೀನಿ ಒಂದು ಅಥವಾ 2 ಸಣ್ಣದಾಗಿತ್ತಂದ್ರೆ 2 ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಹಾಗಾಗಿ ಇಲ್ಲಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಹುರ್ಕೋಬೇಕಾಗುತ್ತೆ ಈಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೆಟೋನ ಹಾಕೋತಾ ಇದೀನಿ ಇಲ್ಲಿ ನಾನು ದೊಡ್ಡ ಸೈಜ್ ಇರುವಂತ ಒಂದು ಟೊಮೆಟೋನ ತಗೊಂಡಿದೀನಿ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಟೊಮೆಟೋನ ಹಾಕೋಬೇಕು ಟೊಮೆಟೋ ಇಲ್ಲಿ ನಾನು ಯಾವುದೇ ತರ ಹುಣಸೆ ರಸನ ಹಾಕೋತಾ ಇಲ್ಲ ಹಾಗಾಗಿ ಒಂದು ದೊಡ್ಡ ಸೈಜ್ ಗಾತ್ರದ ಟೊಮೆಟೋನ ಹಾಕೋತಾ ಇದೀನಿ ನೀವು ಟೊಮೆಟೋ ಪ್ರಮಾಣ ಕಡಿಮೆ ಹಾಕಿದ್ರೆ ಹುಣಸೆ ರಸ ಕೂಡನೂ ಹಾಕಬಹುದು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಉಪ್ಪು ಸೇರಿಸ್ಕೊಂಡು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ್ರೆ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಇದು ಟೊಮೆಟೋ ಕಂಪ್ಲೀಟ್ ಆಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಈ ತರ ಆಗಬೇಕು ಈಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಬೆಲ್ಲನ ಹಾಕೋತಾ ಇದೀನಿ ಟೊಮೆಟೋ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊತಾ ಇದೀನಿ ಇದರಲ್ಲಿ ಹುಳಿ ಮತ್ತೆ ಸ್ವೀಟ್ ಅಂಶ ತುಂಬಾನೇ ಈಕ್ವಲ್ ಕ್ವಾಂಟಿಟಿ ಅಲ್ಲಿ ಇರಬೇಕು ರುಚಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಮುಂಚೆ ನಾನು ಟೊಮೆಟೋ ಎಲ್ಲ ಬೇಯಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೆ ಅದಾದ ನಂತರ ಮತ್ತೆ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ ಸಾಕು ಈಗ ಇದು ಚೆನ್ನಾಗಿ ಎಣ್ಣೆಯಲ್ಲೇನೆ ಫ್ರೈ ಆಗಬೇಕು ಇದಕ್ಕೆ ನಾನು ಈಗ ಯಾವುದೇ ತರ ನೀರನ್ನ ಹಾಕೊಂಡಿಲ್ಲ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಡುತ್ತೆ ನೋಡ್ತಿರಬಹುದು ನೀವು ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದೀನಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದೀನಿ ಆಲ್ರೆಡಿ ಇಲ್ಲಿ ನಾನು ಮೆಣಸಿನಕಾಯಿ ಕೂಡ ಯೂಸ್ ಮಾಡಿದೀನಿ ಒಂದೇ ಮೆಣಸಿನಕಾಯಿನ ಹಾಕಿದೀನಿ ಹಾಗಾಗಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದೀನಿ ಎರಡೂನು ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದು ರೆಡ್ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕು ಹಾಗೆ ಹಾಕಿದಾದ ನಂತರ ನೀರನ್ನ ಹಾಕೋಬೇಕು ಇಲ್ಲಾದ್ರೆ ಅದು ಘಾಟ ತರ ಆಗುತ್ತೆ ಹಾಗಾಗಿ ನೀರು ಕೂಡ ತುಂಬಾನೇ ಜಾಸ್ತಿ ಹಾಕಬಾರದು ಯಾಕಂದ್ರೆ ನೀರು ಹಾಕಿದ್ರೆ ಇದು ಬೇಗ ಕೆಡುತ್ತೆ ನಾವು ಇದನ್ನ ಫ್ರಿಜ್ನಲ್ಲೇ ಇಡಲಾರೆ ಹೊರಗಡೆ ಇಟ್ರೆ 2-3 ದಿನ ಆದರೂ ಇಡಬಹುದು ನಾವು ಈ ಗೊಜ್ಜನ್ನ ಸಪೋಸ್ ನೀರು ಹಾಕಿದ್ರೆ 1 ದಿನ ಅಥವಾ 2 ದಿನ ಅದು ಫ್ರಿಜ್ ಅಲ್ಲಿ ಇಡಬಹುದಾಗುತ್ತೆ ಈಗ ಇದು ಚೆನ್ನಾಗಿ ಬೆಂದಿದೆ ನೀರು ಹಾಕಿದಾದ ನಂತರ 1-2 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬಿಡೋ ತರ ಕಾಣಿಸಿದ್ರೆ ಸೈಡ್ ಅಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟ ಹಾಗೆ ಆದ್ರೆ ಗೊಜ್ಜು ರೆಡಿ ಆಗುತ್ತೆ ಇದು ಪರ್ಫೆಕ್ಟ್ ಆಗಿ ಗೊಜ್ಜು ರೆಡಿ ಆಗಿದೆ ಈಗ ಇದರಿಂದ ಗಿರ್ಮಿಟ್ನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಮೇನ್ ಬೇಸ್ ಅಂದ್ರೆ ಇದೇ ಗೊಜ್ಜು ಇದು ಒಂದು ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ನಾವು ಮಂಡಕ್ಕಿಗೆ ಇದನ್ನ ಹಾಕಿ ನಾವು ಸ್ನ್ಯಾಕ್ಸ್ ನ ರೆಡಿ ಮಾಡ್ಕೋಬಹುದು ಇದನ್ನ ಈಗ ಯಾವ ತರ ಮಾಡೋದು ಅಂದ್ರೆ ಮೊದಲಿಗೆ ಇಲ್ಲಿ ನಾನು ಮಂಡಕ್ಕಿನ ತಗೊಂಡಿದ್ದೀನಿ ತೆಳು ಮಂಡಕ್ಕಿನ ತಗೊಂಡಿದ್ದೀನಿ ಈ ತೆಳು ಮಂಡಕ್ಕಿ ಇದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾನು 1 ಸ್ಪೂನ್ ಅಷ್ಟು ಮಾಡಿ ಇಟ್ಕೊಂಡಿರುವಂತ ಗೊಜ್ಜನ ಹಾಕೋತಾ ಇದೀನಿ ಹಾಗೆ ಇದಕ್ಕೆ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದಲ್ಲ ಆ ಕಡಲೆ ಬೀಜನ ಹಾಕೋತಾ ಇದೀನಿ ಇದಾದ ನಂತರ ಇಲ್ಲಿ ನಾನು ಹುರಗಡಲೆ ಪೌಡರ್ನ ಹಾಕೋತಾ ಇದೀನಿ ಇದು ಮೇನ್ ಅಂತಾನೆ ಹೇಳಬಹುದು ಇದಕ್ಕೆ ಪುಟಾಣಿ ಪುಡಿಯನ್ನ ಹಾಕೋತಾ ಇದೀನಿ ಪುಟಾಣಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ ಈ ಮೂರನ್ನ ಹಾಕಿ ಇದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿರಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗೊಜ್ಜನ ನೋಡಿ ಸೇರಿಸ್ಕೊಳ್ಳಿ ನಾನು ಮೊದಲಿಗೆ 1 ಸ್ಪೂನ್ ಹಾಕೊಂಡಿದ್ದೆ ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ
ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಗಿದೆ. ಇದಾದ ಮೇಲೆ ನಾನು ರಾತ್ರಿಯಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಅದಾದ ಮೇಲೆ ನಾನು ಲಾಗ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಈಗ ರಾತ್ರಿ 8:30 ಆಗಿರ್ಬೋದು, ಈ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಮ್ಮಿ ಶೇಂಗಾ ಹೋಳಿಗೆ ಮಾಡ್ತಾ ಇದ್ರು, ಹಾಗಾಗಿ ಇಲ್ಲಿ ನಾನು ಶೇಂಗಾ ಹೋಳಿಗೆದು ಕಂಪ್ಲೀಟ್ ಆಗಿ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ, ಆದರೆ ಎಕ್ಸ್ಪ್ಲೇನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಶೇಂಗಾ ಹೋಳಿಗೆ ಮಾಡಬೇಕಾದ್ರೆ ಮೊದಲಿಗೆ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಎಳ್ಳನ್ನ ಹಾಕ್ಕೊಂಡಿದ್ದಾರೆ. ಇದು ಯಾವ ಪ್ರಮಾಣದಲ್ಲಿ ಸೇರಿಸಿದ್ದಾರೆ ಅಂದರೆ, 1 ಕೆಜಿ ಶೇಂಗಾ ಇದ್ದರೆ 1¼ ಕೆಜಿ ಅಷ್ಟು ಬೆಲ್ಲನ ತೊಗೊಂಡಿದ್ದಾರೆ, ಹಾಗೆ ಸ್ವಲ್ಪ 1-2 ಸ್ಪೂನಷ್ಟು ಎಳ್ಳನ್ನ ಹಾಕ್ಕೊಂಡಿದ್ದಾರೆ. ಇದನ್ನ ಈಗ ಎಲ್ಲನೂ ಮಿಕ್ಸಿಗೆ ಹಾಕೋತಾ ಇದ್ದಾರೆ. ಮೊದಲು ಆದರೆ ಟೈಮ್ ಇರಲಿಲ್ಲ, ಹಾಗಾಗಿ ಈ ಸರಿ ಮಿಕ್ಸಿಗೆ ಹಾಕಿ ಮಾಡ್ಕೋತಾ ಇದ್ದಾರೆ. ಮೊದಲಾದರೆ ಕಲ್ಲಲ್ಲಿ ಕುಟ್ಟು ಮಾಡ್ತಾಯಿದ್ರು. ಇದರ ಕಂಪ್ಲೀಟ್ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಮಾಡಿದ್ರೆ ಶೇರ್ ಮಾಡ್ತೀನಿ. ಈಗ ಜಸ್ಟ್ ಹಾಗೇ ಹೇಳ್ತಾ ಇರೋದು, ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಬೆಲ್ಲನ ಸೇರಿಸ್ಕೋಬೋದು. ಈಗ ಇದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದಾರೆ. ಹಾಗೆ ಈ ಕಡೆ ಶೇಂಗಾ ಚಟ್ನಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ನಾವು ಬುತ್ತಿ ಕಳಿಸೋದಿತ್ತು, ಹಾಗಾಗಿ ರಾತ್ರಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಡಿಬಿಡಿಯಲ್ಲೇ ತಯಾರಾಗ್ತಾ ಇದೆ. ಅದರಲ್ಲಿ ಇವತ್ತು ನನ್ನ ಮಗ ಮಾತ್ರ ತುಂಬಾ ಹಠ ಮಾಡ್ತಾ ಇದ್ದ. ಅವ್ನು ಮಲ್ಗೋಕ್ಕೆ ರಾತ್ರಿ 8:30 ಆಯಿತು. 8:30ಗೆ ಮಲ್ಕೊಂಡಾದ ನಂತರ ಇದೆಲ್ಲ ಪ್ರಿಪ್ರೇಷನ್ ತಯಾರಾಗಿದೆ. ಈಗ ಆಲ್ರೆಡಿ ಮಮ್ಮ ಶೇಂಗಾ ಬೆಲ್ಲನ್ನೆಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದಾರೆ. ಈಗ ಅದನ್ನ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಶೇಂಗಾ ಇಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಹಿಡ್ಕೊಂಡು ಇದು ಸ್ವಲ್ಪ ಮುದ್ದೆ ಮುದ್ದೆಯಾಗಿ ಆಗುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ಕಲಸ್ಕೊತಾ ಇದ್ದಾರೆ. ಶೇಂಗಾದ ಹೋಳಿಗೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋತಾರೆ. ನಮ್ಮಮ್ಮ ಆ ಥರ ಏನು ನೀರನ್ನ ಕಲಿಸ್ಕೊಂಡಿಲ್ಲ, ಹಾಗೆಯೇ ಇದನ್ನ ಕಲಿಸ್ಕೊಂಡು ಅದನ್ನ ಫಿಲ್ ಮಾಡಿ ತುಂಬ್ತಾರೆ ಇದನ್ನು ಮಿಶ್ರಣನ. ಇದನ್ನ ಈಗ ಯಾವ ಥರ ಫಿಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಬೇಗ ತುಂಬೋದು ಒಳಗಡೆ, ಆದರೆ ಈ ಥರ ಸ್ವಲ್ಪ ಉದುರುದುರಾಗಿದ್ದರೆ ಅದರಲ್ಲೂ ಕಲ್ಲಲ್ಲಿ ಕುಟ್ಟಿದ್ರೆ ಜಿಗಿ ಬರುತ್ತೆ, ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಉದುರಾಗಿರುತ್ತೆ, ಅದನ್ನ ಸ್ವಲ್ಪ ತುಂಬೋದು ಸ್ವಲ್ಪ ಕಷ್ಟ. ಆದರೆ ನಮ್ಮ ಮಮ್ಮಿಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವ್ರು ಬೇಗನೆ ತುಂಬ್ತಾರೆ. ಈಗ ಯಾವ ಥರ ಫಿಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಇಲ್ಲಿ ಕಂಕಣ ಮೈದಾ ಹಿಟ್ಟಿನಿಂದ ತಯಾರು ಮಾಡಿದ್ದಾರೆ, ಅದ್ರ ಮಧ್ಯದಲ್ಲಿ ಇನ್ನ ಈ ಥರ ಶೇಂಗಾ ಪೌಡರ್ನ ಹಾಕೋತಾ ಇದ್ದಾರೆ. ಶೇಂಗಾ ಬೆಲ್ಲನ ಕುಟ್ಟಿತ್ತು. ಈಗ ಇನ್ನು ಇದು ಪ್ರೆಸ್ ಮಾಡಿ ಈ ಥರ ತುಂಬ್ಕೋತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ ಹೋಳಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಥರ ಡ್ರೈ ಪೌಡರ್ನೇ ತುಂಬಿ ಮಾಡಿದ್ರೆ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು 1-15 ದಿನ ಅಥವಾ ತಿಂಗಳು ಇಟ್ಟರೂ ಯಾವುದೇ ಥರ ಕೆಡೋದಿಲ್ಲ, ತುಂಬಾ ಹಾಗೆ ಕ್ರಿಸ್ಪಿಯಾಗೇ ಇರುತ್ತೆ ನಾವು ಯಾವ ಥರ ಮಾಡಿರ್ತೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದನ್ನ ಫಿಲ್ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ಹೂರ್ಣನ ಕೂಡ ತೋರಿಸ್ತಾ ಇದ್ದೀನಿ. ಇದು ಮೈದಾ ಹಿಟ್ಟು, ಹಾಗೆ ನೀರನ್ನ ಹಾಕಿ ಕಲಿಸ್ಕೊಂಡಿದ್ದಾರೆ. ಮತ್ತೇನನ್ನು ಮಿಕ್ಸ್ ಮಾಡಿಲ್ಲ, ಬರೇ ಮೈದಾ ಹಿಟ್ಟು ಮತ್ತು ನೀರನ್ನ ಹಾಕಿ ಕಲಿಸಿದ್ದಾರೆ. ಈಗ ಮಮ್ಮ ಎಲ್ಲ ಹೋಳಿಗೆ ಎಲ್ಲ ಫಿಲ್ ಮಾಡಿ ಕೊಡ್ತಾ ಇದ್ರು, ನನಗೆ ಅದು ತುಂಬಕ್ಕೆ ಬರೋದಿಲ್ಲ, ಹಾಗಾಗಿ ಮಮ್ಮಿ ತುಂಬಿ ಎಲ್ಲ ಕೊಡ್ತಾ ಇದ್ರು. ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಅದರಲ್ಲೂ ರಾತ್ರಿ ಆಗಿತ್ತು, ಈ ಹೋಳಿಗೆ ಮಾಡೋ ಟೈಮಲ್ಲಿ ನಾವು 10:30-11 ಗಂಟೆ ಆಗಕ್ಕೆ ಬಂದಿತ್ತು, ಹಾಗಾಗಿ ನಮ್ಮಮ್ಮ ಎಲ್ಲನೂ ತುಂಬಿ ಕೊಡ್ತಾ ಇದ್ರು. ನಾನಿಲ್ಲಿ ಮಮ್ಮಿಗೆ ಹೆಲ್ಪ್ ಆಗಲಿ ಅಂತ ಲಟ್ಟಿಸ್ತಾ ಇದ್ದೀನಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಳುವಾಗಿ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ ಈ ಥರ. ಇದು ಲಟ್ಟಿಸುವಾಗ ನಾವು ಯಾವುದೇ ಥರ ಎಣ್ಣೆ ಅಥವಾ ಏನನ್ನು ಹಚ್ಚೋದಿಲ್ಲ, ಹಾಗೇ ಲಟ್ಟಿಸ್ಕೋತೀವಿ. ಇದು ಲಟ್ಟಿಸುವಾಗ ಇದು ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ಹಚ್ಚಿಕೊಂಡು ಲಟ್ಟಿಸ್ಬೇಕಾಗತ್ತೆ, ಯಾಕಂದರೆ ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಮಾಮೂಲಿಯಾಗಿ ಚಪಾತಿಗೆ ಯಾವ ಥರ ಹಿಟ್ಟನ್ನ ಹಚ್ಚಿ ಲಟ್ಟಿಸ್ತೀವೋ ಅದಕ್ಕೆ ಅದೇ ಥರ ಇದಕ್ಕೂ ಕೂಡ ಮೈದಾ ಹಿಟ್ಟು ಬದಲಿ ಅಕ್ಕಿ ಹಿಟ್ಟನ್ನ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಈಗ ಇಲ್ಲಿ ಹೋಳಿಗೆ ಕೂಡ ರೆಡಿಯಾಗಿದೆ. ಇಷ್ಟು ತಿಳುವಾಗಿ ಲಟ್ಟಿಸಿದ್ದೀನಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ತಿಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಈಗ ಇದನ್ನ ಒಲೆ ಮೇಲೆ ಬೇಯಿಸ್ತಾ ಇದ್ದರೆ ಇದು ಇದಕ್ಕೆ ಯಾವುದೇ ಥರ ಎಣ್ಣೆಗಿಣ್ಣೆ ಯಾವುದು ಏನೂ ಹಚ್ಚೋದು ಬೇಡ, ಹಾಗೆ ಇದನ್ನ ಬೇಯಿಸ್ಕೊಂಡ್ರೆ ರೆಡಿಯಾಗತ್ತೆ. ಇಲ್ಲಿ ನಾನು ಎಲ್ಲನೂ ಲಟ್ಟಿಸ್ಕೊಟ್ಟಿದ್ದೆ, ನಮ್ಮಮ್ಮೆಯಲ್ಲಿ ಸುಡ್ತಾ ಇದ್ರು ಇದನ್ನ. ಈಗ ಹೋಳಿಗೆ ಕೂಡ ರೆಡಿ ಆಯಿತು. ಈ ಹೋಳಿಗೆ ಮಾಡಿ ಮುಗಿಸೋದ್ರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಹಾಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಗಿರ್ಬಿಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.